ಬಾಯಿ ದುರ್ವಾಸನೆಯ ಸಮಸ್ಯೆಯನ್ನು ಹೋಗಲಾಡಿಸಲು ನೀವು ಈ ರೀತಿ ಮಾಡಿ. ಬಾಯಿ ದುರ್ವಾಸನೆಯ ಸಮಸ್ಯೆಗೆ ಚಿಟಿಕೆಯಷ್ಟು ಅಡುಗೆ ಸೋಡಾ ಸಾಕು. ಕೆಲವೊಮ್ಮೆ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಬಾಯಿಯಿಂದ ದುರ್ವಾಸನೆ ಬರುತ್ತಿರುತ್ತದೆ. ಎದುರಿನವರಿಗೆ ವಾಕರಿಕೆ ಹಾಗೂ ನಮಗೆ ಬಹಳಷ್ಟು ಮುಜುಗರ ಉಂಟಾಗಬಹುದು. ಬಾಯಿಯ ದುರ್ಗಂಧಕ್ಕೆ ಹಲವಾರು ಕಾರಣಗಳಿವೆ. ಊಟದ ನಡುವೆ ಅಥವಾ ಬಳಿಕ ಸೇವಿಸಿದ ಈರುಳ್ಳಿ ಸರಿಯಾಗಿ ಅಲ್ಲುಜ್ಜಿಕೊಳ್ಳದೇ ಇದ್ದದ್ದು, ಊಟದ ಬಳಿಕ ಮುಕ್ಕಳಿಸದೇ ಇದ್ದದ್ದು, ಹಲ್ಲುಗಳ ಸಂದುಗಳಲ್ಲಿ ಉಳಿದಿರುವ ಆಹಾರ ತುಣುಕುಗಳು, ಹಲ್ಲುಗಳಲ್ಲಿ ಕುಳಿ, ನೀರು ಕುಡಿಯದೇ ನಿರ್ಜಲೀಕರಣವಾಗಿರುವುದು ಮೊದಲಾದವು ಇದರ ಸಾಮಾನ್ಯ ಕಾರಣಗಳು. ಆದರೆ ಕೆಲವೊಮ್ಮೆ ಸಮಸ್ಯೆಯು ಇದರ ಹೊರತಾಗಿ ಸಹ ನಿಲ್ಲುತ್ತದೆ. ಬಾಯಿಯ ದುರ್ವಾಸನೆಯು ಯಾವಾಗ ದಿನವಿಡೀ ಇರುತ್ತದೆಯೋ ಆಗ ಇದು ತೀರಾ ಗಂಭೀರ ಸಮಸ್ಯೆಯಾಗುತ್ತದೆ. ಆಗ ನೀವು ಬಾಯಿ ಮುಕ್ಕಳಿಸುವಿಕೆ, ಬ್ರಷ್ ಮತ್ತು ಫ್ಲಾಸಿಂಗ್ ಇತ್ಯಾದಿಗಳನ್ನು ಹೊರತುಪಡಿಸಿ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಬಾಯಿಯ ದುರ್ವಾಸನೆ ತಡೆಯಲು ನಿಮಗೋಸ್ಕರ ಈ 7 ಟಿಪ್ಸ್. ಅಸಲಿಗೆ ನಿಮ್ಮ ಬಾಯಿ ದುರ್ವಾಸನೆ ಬೀರುತ್ತಿದೆಯೇ ಇಲ್ಲವೇ ಎಂದು ತಿಳಿಯಲು ಒಂದು ಪರೀಕ್ಷೆ ನಡೆಸಿ. ಸಣ್ಣದಾದ ಬಿಳಿ ಬಟ್ಟೆಯ ತುಂಡನ್ನು ತೆಗೆದುಕೊಳ್ಳಿ. ಇದನ್ನು ನಾಲಿಗೆಯ ಮೇಲೆ ಇರಿಸಿ ತಿಕ್ಕಿ. ಒಂದು ವೇಳೆ ಈ ಬಟ್ಟೆ ಹಳದಿ ಬಣ್ಣಕ್ಕೆ ತಿರುಗಿದ್ದರೆ ನಿಮ್ಮ ಬಾಯಿಯಲ್ಲಿ ದುರ್ವಾಸನೆ ಇದೆ ಎಂದರ್ಥ. ಜೊತೆಗೆ ಇದು ನಿಮ್ಮ ದೇಹದಲ್ಲಿ ಸಲ್ಫರ್ ಅಂಶ ಹೆಚ್ಚಾಗಿದೆ ಎಂದು ತಿಳಿಸುತ್ತದೆ. ಸಲ್ಫೈಡ್ ಉಸಿರಿನ ದುರ್ವಾಸನೆಗೆ ಕಾರಣವಾಗುವ ಅಂಶವಾಗಿರುತ್ತದೆ. ಈ ಅಂಕಣದಲ್ಲಿ ನಾವು ಉಸಿರಿನ ದುರ್ವಾಸನೆಯನ್ನು ತೊಲಗಿಸಲು ಇರುವ ಉತ್ತಮ ಸ್ವಾಭಾವಿಕ ಮಾರ್ಗಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ. ನಾವು ಮಾತನಾಡುತ್ತಿರುವ ಪದಾರ್ಥ ಯಾವುದೆಂದರೆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ. ಇದು ಬಾಯಿಯ ದುರ್ವಾಸನೆಯನ್ನು ನಿವಾರಿಸಲು ಇರುವ ಒಂದು ಉತ್ತಮ ಪರಿಹಾರವಾಗಿದೆ. ಇದು ಹಲ್ಲುಗಳ ಮೇಲೆ ಕುಳಿತಿರುವ ಆಸಿಡನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಆ ಮೂಲಕ ಉಸಿರನ್ನು ತಾಜಾ ಮಾಡುತ್ತದೆ. ಈ ಉಪಯೋಗವನ್ನು ನಿಮ್ಮದಾಗಿಸಿಕೊಳ್ಳಲು ಬೇಕಿಂಗ್ ಸೋಡಾವನ್ನು 2 ಬಗೆಯಲ್ಲಿ ಬಳಸಬಹುದು. ಬೇಕಿಂಗ್ ಸೋಡಾವನ್ನು 1/2 ಚಮಚ ತೆಗೆದುಕೊಂಡು ನೀರಿನಲ್ಲಿ ಬೆರೆಸಿ ಮತ್ತು ಅದನ್ನು ನಿಮ್ಮ ಬಾಯಿ ಮುಕ್ಕಳಿಸಲು ಬಳಸಿ. ಇನ್ನೊಂದು ವಿಧಾನದಲ್ಲಿ ನೀವು ನಿಮ್ಮ ಟೂತ್ ಬ್ರಷ್ ಅನ್ನು ಈ ನೀರಿನಲ್ಲಿ ಅದ್ದಿ ಅದರಿಂದ ಸಹ ಬ್ರಷ್ ಮಾಡಬಹುದು. ಇದನ್ನು ನೀವು ನಿಯಮಿತವಾಗಿ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಬಾಯಿಯ ದುರ್ವಾಸನೆಯಿಂದ ಮುಕ್ತರಾಗಬಹುದು. ಜೊತೆಗೆ ಇದು ದಂತ ಅಕುಳಿಯನ್ನು ಸಹ ತಪ್ಪಿಸುತ್ತದೆ. ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.